ದೇವರು ನಮ್ಮನ್ನು ನೋಡುವಾಗ ನಮ್ಮನ್ನು ಕ್ರಿಸ್ತನಲ್ಲಿ ನೋಡುತ್ತಾನೆ ಆತನ ನೀತಿಯು ನಮ್ಮ ನೀತಿಯಾಗುತ್ತದೆ ಆತನ ನಿಲ್ಲುವಿಕೆಯು ನಮ್ಮ ನಿಲ್ಲುವಿಕೆಯಾಗುತ್ತದೆ ಮತ್ತು ಈ ವಿಷಯವೊಂದರಲ್ಲಿ ಮಾತ್ರ ನಾವು ಹೆಚ್ಚಳ ಪಡಬಹುದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ

ಪ್ರೀತಿಯ ಆತ್ಮೀಯ ಬಂಧುಗಳೇ ದೇವಕುಮಾರನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ ಪ್ರಿಯರೇ ಇಂದು ನಾವು ಲೂಕನೂ ಬರೆದ ಸುವಾರ್ತೆಯ ಇಪ್ಪತ್ತ ಮೂರನೇ ಅಧ್ಯಾಯದ ನಲವತ್ತೇಳನೇ ವಚನದಿಂದ ಇಪ್ಪತ್ನಾಲ್ಕನೇ ಅಧ್ಯಾಯದ ಹನ್ನೆರಡನೇ ವಚನದವರೆಗೆ ಧ್ಯಾನಿಸುವಾಗ ಶತಾಧಿಪತಿಯ ರಕ್ಷಣೆಯ ಅರಿಕೆ ಮರಣಕ್ಕೆ ಏಸುಕ್ರಿಸ್ತನನ್ನು ಇಡಿಯಲಾಗಲಿಲ್ಲ ಮತ್ತು ಆತನ ಪುನರುತ್ಥಾನ ಎಂಬ ವಿಷಯಗಳನ್ನು ತಿಳಿದುಕೊಳ್ಳಲಿರುವೆವು ಆದ್ದರಿಂದ ಬನ್ನಿವಿ ದೇವರಾತ್ಮನ ಸಹಾಯದಿಂದ ಅಧ್ಯಯನವನ್ನು ಪ್ರಾರಂಭಿಸೋಣ ಇದ್ದವನಿಗೆ ಕೊಡಲ್ಪಡುವುದು ಅವನಿಗೆ ಮತ್ತೂ ಹೆಚ್ಚಾಗುವುದು ಇಲ್ಲದವನ ಕಡೆಯಿಂದ ಇದ್ದದ್ದೂ ತೆಗೆಯಲ್ಪಡುವುದು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನ ಅಮೂಲ್ಯವಾದ ಹೆಸರಿನಲ್ಲಿ ಮತ್ತೊಂದಾವರ್ತಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಅಧ್ಯಯನಕ್ಕೆ ಬಹುಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಕರ್ತನಲ್ಲಿ ಪ್ರಿಯರೇ ನಾವು ಈಗ ಲೋಕನು ಬರದ ಸುವಾರ್ತೆ ಅಧ್ಯಯನದ ಕೊನೆಯ ಹಂತಕ್ಕೆ ಬಂದಿದ್ದೇವೆ ಇಲ್ಲಿಯವರೆಗೂ ಧ್ಯಾನ ಮಾಡಿದ ಎಲ್ಲಾ ಹಂತಗಳಲ್ಲಿಯೂ ತಂದೆಯಾದ ದೇವರು ತನ್ನ ಅಪಾರವಾದ ಕೃಪೆಯಿಂದ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಿದ್ದಕ್ಕಾಗಿ ಆತನ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ ಇಂದು ನಾವು ಲೋಕನು ಬರದ ಸುವಾರ್ತೆ ಇಪ್ಪತ್ತ್ ಅಧ್ಯಾಯ ನಲವತ್ತೇಳನೇ ವಚನದಿಂದ ಇಪ್ಪತ್ತ್ನಾಲ್ಕನೇ ಅಧ್ಯಾಯದ ಒಂದರಿಂದ ಹನ್ನೆರಡು ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ ಇಂದಿನ ಧ್ಯಾನಕ್ಕಾಗಿ ನೀವೆಲ್ಲರೂ ಸಿದ್ಧರಾಗಿದ್ದೀರೆಂದು ನಾನು ನಂಬುತ್ತೇನೆ ಹಾಗಾದರೆ ಬಂದಿರಿ ನಮ್ಮ ಇಂದಿನ ಧ್ಯಾನವನ್ನು ಪ್ರಾರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇಧದಲ್ಲಿ ಲೂಕನು ಬರದ ಇಪ್ಪತ್ತ್ ಮೂರನೇ ಅಧ್ಯಾಯ ನಲವತ್ತೇಳನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಶತಾಧಿಪತಿಯು ನಡೆದ ಸಂಗತಿಯನ್ನು ನೋಡಿ ಈ ಮನುಷ್ಯನು ಸತ್ಪುರುಷನೇ ನಿಜ ಎಂದು ದೇವರನ್ನು ಕೊಂಡಾಡಿದನು ಎಂಬುದಾಗಿ ಕರ್ತನಲ್ಲಿ ಪ್ರಿಯ ದೇವಜನರೇ ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ ಅಲ್ಲಿದ್ದ ಆ ಶತಾಧಿಪತಿಯು ರಕ್ಷಿಸಲ್ಪಟ್ಟವನಾದನು ಮತ್ತು ಅದನ್ನು ನಾನು ನಂಬುತ್ತೇನೆ ನೋಡಿರಿ ಅವನು ಆ ಕ್ರೂಜೆಯ ಬಳಿಯಲ್ಲಿ ಇದ್ದುಕೊಂಡು ಬಹುಶಃ ಆ ಕಾರ್ಯನಿರ್ವಹಣೆಗೆ ಅವನೇ ಜವಾಬ್ದಾರನಾಗಿದ್ದಿರಬಹುದು ಅಲ್ಲಿ ಅಸಾಧಾರಣವಾದ ಸಂಗತಿಗಳು ಜರುಗುತ್ತಿರುವುದನ್ನು ಅವನು ಕಂಡು ದೇವರನ್ನು ಘನಪಡಿಸಿದನು ಯೇಸುಕ್ರಿಸ್ತನು ನೀತಿವಂತನೆಂದು ಅವನು ಕಂಡನು ಪ್ರಿಯರೇ ದಯಮಾಡಿ ಗಮನಿಸಿರಿ ಆ ಶತಾಧಿಪತಿಯು ಯಾವ ಸಭೆಗೂ ಹೋಗಿರಲಿಲ್ಲ ಅಥವಾ ಯಾವ ಸತ್ಯವೇದ ವಿದ್ಯಾಲಯಕ್ಕೂ ಹೋಗಿರಲಿಲ್ಲ ಆದರೆ ಅಲ್ಲಿ ಸಂಭವಿಸಿದ ಕತ್ತಲೆಯಲ್ಲಿ ನಿಂತಿದ್ದ ಅವನು ತನ್ನ ಸುತ್ತಲೂ ನಡೆದ ಸಂಗತಿಗಳನ್ನು ಕಂಡ ಅವನು ತನ್ನ ನಂಬಿಕೆಯ ಮನವರಿಕೆಯನ್ನು ಮಾಡಿದನು ಪ್ರಿಯರೇ ಲೋಕನ ಹೇಳಿಕೆಗೆ ಸೇರಿಸುತ್ತಾ ಇತರ ಸುವಾರ್ತೆಗಳ ಬರಹಗಾರರು ಈ ಶತಾಧಿಪತಿಯು ಈತನು ನಿಜವಾಗಿಯೂ ದೇವಕುಮಾರನು ಎಂಬುದಾಗಿ ಹೇಳಿರುವನು ಎಂದು ಹೇಳಿರುತ್ತಾರೆ ನಾವು ಮುಂದುವರೆದು ಲೋಕನು ಬರದ ಸುವಾರ್ತೆ ಇಪ್ಪತ್ತ್ ಮೂರನೇ ಅಧ್ಯಾಯ ನಲವತ್ತೆಂಟನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರದದೆ ಈ ನೋಟಕ್ಕಾಗಿ ಕೂಡಿ ಬಂದಿದ್ದ ಜನರೆಲ್ಲರೂ ನಡೆದ ಸಂಗತಿಯನ್ನು ನೋಡಿ ಎದೆ ಬಡಿದುಕೊಳ್ಳುತ್ತಾ ಹಿಂದಿರುಗಿ ಹೋದರು ಎಂಬುದಾಗಿ ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ ಏಸುಕ್ರಿಸ್ತನ ಮರಣದ ಕುರಿತು ಅಶುಭ ಸೂಚಕ ಹಾಗೂ ಭಯಾನಕ ವಾತಾವರಣವಿತ್ತು ಏಸುಕ್ರಿಸ್ತನ ಮರಣದ ಕುರಿತು ಯಾವ ಸುವಾರ್ತೆಯ ಬರಹಗಾರನೂ ವಿವರವಾಗಿ ಹೇಳಿರುವುದಿಲ್ಲ ಕ್ರೂಜೆಯ ಬಳಿಯಲ್ಲಿ ಸಂಭವಿಸಿದ ಆ ದೃಶ್ಯವು ನೋಡಲು ಸಾಧ್ಯವಾಗದಷ್ಟು ಘೋರವಾದದ್ದರಿಂದ ದೇವರಾತ್ಮನು ನಮ್ಮ ಕಣ್ಣುಗಳಿಗೆ ಮರೆಯಾಗುವ ಹಾಗೆ ತೆರೆಯನ್ನು ಎಳೆದಿರುತ್ತಾನೆ ನಮ್ಮ ಕುತೂಹಲವನ್ನು ತಣಿಸಲು ಅಲ್ಲಿ ಏನೂ ಇರುವುದಿಲ್ಲ ನೋಡಿರಿ ಕ್ರೂಜೆಯಲ್ಲಿ ಸಂಭವಿಸಿದ ಸಂಗತಿಯು ಮಾನವ ಕುಲದಿಂದ ಮರೆಯ ಮಾಡಲಾಗಿದೆ ಯಾವ ರೀತಿಯಲ್ಲಿ ನಾವು ಗೆಸ್ಸೆಮನೆ ತೋಟದ ಅಂಚಿನಲ್ಲಿ ನಿಂತುಕೊಂಡು ನೋಡಿದೆವೋ ಹಾಗೆಯೇ ಈಗ ಈ ಕಲ್ವಾರಿ ಬೆಟ್ಟದ ಯಾವುದೋ ಒಂದು ಅಂಚಿನಲ್ಲಿ ನಿಂತುಕೊಂಡು ನೋಡಬೇಕಾಗಿರುತ್ತದೆ ಹೌದು ಪ್ರಿಯರೇ ನಾವು ಕೇವಲ ನಮಗೋಸ್ಕರ ಮರಣವನ್ನು ಅನುಭವಿಸಿದಾತನನ್ನು ಕಣ್ಣೆತ್ತಿ ನೋಡಿ ನಂಬಬೇಕಾಗಿರುತ್ತದೆ ಮುಂದುವರೆದು ನಾವು ಲೂಕನು ಬರೆದ ಸುವಾರ್ತೆ ಇಪ್ಪತ್ತ್ ಮೂರನೇ ಅಧ್ಯಾಯ ನಲವತ್ತೊಂಬತ್ತನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಇದಲ್ಲದೆ ಆತನ ಪರಿಚಿತಿಯವರೆಲ್ಲರೂ ಗಲೀಲಾಯದಿಂದ ಆತನ ಹಿಂದೆ ಬಂದಿದ್ದ ಸ್ತ್ರೀಯರು ದೂರದಲ್ಲಿ ನಿಂತು ಈ ಸಂಗತಿಗಳನ್ನು ನೋಡುತ್ತಿದ್ದರು ಎಂಬುದಾಗಿ ಕರ್ತನಲ್ಲಿ ಪ್ರಿಯರಿ ಈ ವಾಕ್ಯ ಭಾಗವನ್ನು ನಾವು ನೋಡುವಾಗ ಒಂದು ವಿಷಯವನ್ನು ಆಲೋಚನೆ ಮಾಡೋಣ ಅದೇನೆಂದರೆ ಒಂದು ವೇಳೆ ಅಂದು ನಾವು ಅಲ್ಲಿ ಇರುತ್ತಿದ್ದರೆ ನಾವು ಯಾವ ಸ್ಥಳದಲ್ಲಿ ನಿಂತಿರುತ್ತಿದ್ದೆವು ಎಂಬುದಾಗಿ ಕೆಲವರು ಆತನನ್ನು ಶಿಲುಬೆಗೆ ಹಾಕಿಸು ಎಂಬುದಾಗಿ ಕೂಗಿದರೆ ಇನ್ನೂ ಕೆಲವರು ಅದನ್ನು ನೋಡಿ ದುಃಖಿಸುತ್ತಿದ್ದರು ಕೆಲವರು ಕ್ರೂಜೆ ಹತ್ತಿರದಲ್ಲಿದ್ದರೆ ಇನ್ನೂ ಕೆಲವರು ಸ್ವಲ್ಪ ದೂರದಲ್ಲಿದ್ದರು ಕೆಲವರು ಆತನನ್ನು ನೋಡಿ ಹಾಸ್ಯ ಮಾಡಿದರೆ ಇನ್ನೂ ಕೆಲವರು ನಡೆದ ಸಂಗತಿಗಳನ್ನು ನೋಡಿ ತಮ್ಮ ಎದೆಗಳನ್ನು ಬಡಿದುಕೊಂಡು ಅಳುತ್ತಿದ್ದರು ಹೀಗೆ ಅಲ್ಲಿ ಅನೇಕ ಗುಂಪುಗಳು ಇದ್ದುದರಿಂದ ನಾವು ಯಾವ ಗುಂಪಿನಲ್ಲಿ ಇರುತ್ತಿದ್ದೆವು ಎಂಬುದನ್ನು ನಾವು ಆಲೋಚನೆ ಮಾಡಿಕೊಳ್ಳೋಣ ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ ಈ ಅಧ್ಯಾಯದ ಕೊನೆಯ ಭಾಗವು ಯೇಸುಕ್ರಿಸ್ತನ ಹೂ ಹಾಗೂ ಆತನ ಪುನರುತ್ಥಾನದೊಂದಿಗೆ ವ್ಯವಹರಿಸುತ್ತದೆ ಮತ್ತು ಅವೆರಡೂ ಒಟ್ಟಿಗೆ ಸೇರಿದವುಗಳಾಗಿವೆ ಕೊರೆಂದದವರಿಗೆ ಬರದ ಮೊದಲನೇ ಪತ್ರಿಕೆ ಹದಿನೈದನೇ ಅಧ್ಯಾಯ ಮೂರನೇ ಹಾಗೂ ನಾಲ್ಕನೇ ವಚನಗಳಲ್ಲಿ ಅಪೋಸಲನಾದ ಪೌಲನು ಹೀಗೆ ಬರೆಯುತ್ತಾನೆ ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು ಅದು ನಾನೂ ಸಹ ಕಲಿತುಕೊಂಡದ್ದೇ ಅದೇನೆಂದರೆ ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು ಹೂಣಲ್ಪಟ್ಟನು ಶಾಸ್ತ್ರದ ಪ್ರಕಾರವೇ ಮೂರನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಇವೇ ಸುವಾರ್ತೆಯ ನಿಜ ಸಂಗತಿಗಳು ಯೇಸು ಕ್ರಿಸ್ತನು ಸತ್ತದ್ದು ಹೂಣಿಡಲ್ಪಟ್ಟದ್ದು ಹಾಗೂ ಸತ್ತವರೊಳಗಿಂದ ಮೂರನೇ ದಿನದಲ್ಲಿ ಎದ್ದದ್ದು ಎಂಬಿವುಗಳೊಂದಿಗೆ ನಮ್ಮ ಸಂಬಂಧವೇನಾಗಿದೆ ಆತನು ನಮಗಾಗಿ ಸತ್ತನು ಎಂಬುದನ್ನು ನಾವು ನಂಬುತ್ತೇವೋ ಆತನನ್ನು ಹೂಣಿಟ್ಟಾಗ ಆತನೊಂದಿಗೆ ನಮ್ಮ ಪಾಪಗಳು ಸಹ ಹೂಣಿಡಲ್ಪಟ್ಟದ್ದರಿಂದ ಪಾಪದ ವಿಷಯವು ಬಗೆಹರಿಸಲ್ಪಟ್ಟಿತು ಎಂಬುದನ್ನು ನಾವು ನಂಬುತ್ತೇವೋ ಆತನು ಪುನರುತ್ಥಾನನಾಗಿ ಎದ್ದಾಗ ನಾವೂ ಸಹ ಆತನೊಂದಿಗೆ ಎದ್ದಿರುವೆವು ಎಂಬುದನ್ನು ನಂಬುತ್ತೇವೋ ನೋಡಿರಿ ಇದನ್ನು ನಂಬುವುದು ನಮ್ಮನ್ನು ಯೇಸು ಕ್ರಿಸ್ತನೊಂದಿಗೆ ಸೇರಿಸುತ್ತದೆ ದೇವರು ನಮ್ಮನ್ನು ನೋಡುವಾಗ ನಮ್ಮನ್ನು ಕ್ರಿಸ್ತನಲ್ಲಿ ನೋಡುತ್ತಾನೆ ಆತನ ನೀತಿಯು ನಮ್ಮ ನೀತಿಯಾಗುತ್ತದೆ ಆತನ ನಿಲ್ಲುವಿಕೆಯು ನಮ್ಮ ನಿಲ್ಲುವಿಕೆಯಾಗುತ್ತದೆ ಮತ್ತು ಈ ವಿಷಯವೊಂದರಲ್ಲಿ ಮಾತ್ರ ನಾವು ಹೆಚ್ಚಳ ಪಡಬಹುದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನಮ್ಮ ಅಧ್ಯಯನವನ್ನು ಮುಂದುವರಿಸಿ ಲೋಕನು ಬರೆದಿಸುವಾರ್ತೆ ಇಪ್ಪತ್ತ್ ಮೂರನೇ ಅಧ್ಯಾಯ ಐವತ್ತನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರದದೆ ಅರಿಮಥಾಯವೆಂಬ ಯಹುದ್ಯರದೊಂದು ಪಟ್ಟಣದಲ್ಲಿ ಒಬ್ಬ ಮನುಷ್ಯನಿದ್ದನು ಅವನ ಹೆಸರು ಯೋಸೇಫನು ದೇವರ ರಾಜ್ಯವನ್ನು ಎದುರು ನೋಡುತ್ತಿದ್ದವನು ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಖಂಡಿತವಾಗಿಯೂ ಈ ಯೋಸೇಫನು ಒಬ್ಬ ಹೆಸರುವಾಸಿಯಾದ ವ್ಯಕ್ತಿಯಾಗಿದ್ದನು ಅವನು ಹಿರಿ ಸಭೆಯ ಸದಸ್ಯನಾಗಿದ್ದನು ಅವನು ತನ್ನ ಪ್ರಭಾವವನ್ನು ಹೆಚ್ಚು ಉಪಯೋಗಿಸುತ್ತಿದ್ದನು ಎಂಬುದು ಸ್ಪಷ್ಟವಾಗಿ ಕಂಡುಬರುತ್ತದೆ ಆದರೆ ಹೇಗೂ ಯೇಸುಕ್ರಿಸ್ತನಿಗಾಗಿ ನಿಲ್ಲಬೇಕಾದ ಸ್ಥಿತಿ ಬಂದಾಗ ಅವನು ಒಬ್ಬನೇ ನಿಂತನು ಮುಂದುವರಿದು ನಾವು ಐವತ್ತೊಂದನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಅವನು ಹಿರಿಸಭೆಯವರ ಆಲೋಚನೆಗೂ ಕೃತ್ಯಕ್ಕೂ ಸಮ್ಮತಿ ಪಟ್ಟಿರಲಿಲ್ಲ ಎಂಬುದಾಗಿ ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ ಈ ಯೋಸೇಫನು ಹಿರಿಸಭೆಯ ಸದಸ್ಯನಾಗಿರುವಾಗಲೂ ಅವರ ಕೃತ್ಯವನ್ನು ಒಪ್ಪಿಕೊಳ್ಳದವನಾಗಿದ್ದನು ಎಂಬುದನ್ನು ನೋಡುವಾಗ ಯೇಸುಕ್ರಿಸ್ತನನ್ನು ಶಿಲುಬೆಗೆ ಹಾಕಬೇಕು ಎಂಬ ಆಜ್ಞೆಯನ್ನು ಹಾಕಿದಾಗ ಸರ್ವಾನುಮತದಿಂದ ಕಾರ್ಯನಿರ್ವಹಿಸಿರಲಿಲ್ಲ ಎಂಬುದು ತಿಳಿದು ಬರುತ್ತದೆ ನೋಡಿರಿ ಅವನು ಧಾರ್ಮಿಕನಾದ ಭಕ್ತಿವಂತ ಮನುಷ್ಯನಾಗಿದ್ದನು ಮತ್ತು ಯೇಸುವಿನೊಂದಿಗೆ ಮುಖಾಮುಖಿಯಾದಾಗ ಆತನಿಗಾಗಿ ನಿಲ್ಲಲು ಸಿದ್ಧನಾಗಿರುವುದನ್ನು ನಾವು ನೋಡುತ್ತೇವೆ ಕರ್ತನಲ್ಲಿ ಪ್ರಿಯರೇ ದಯಮಾಡಿ ಗಮನಿಸಿರಿ ಯೇಸುವಿನ ಶಿಷ್ಯರ ಹಾಗೆ ಬಯಲಿಗೆ ಬಾರದ ಇನ್ನೂ ಅನೇಕ ವಿಶ್ವಾಸಿಗಳು ಕರ್ತನಿಗೆ ಇದ್ದರು ಎಂಬುದು ಸ್ಪಷ್ಟವಾಗಿ ಹಾಗೂ ಸಹಜವಾಗಿ ನಮಗೆ ಕಂಡುಬರುತ್ತದೆ ಹೇಗೂ ಆತನನ್ನು ಶಿಲುಬೆಗೆ ಹಾಕಿದಾಗ ಶಿಷ್ಯರು ಮರೆಗೆ ಸರಿದುಕೊಂಡರು ಮತ್ತು ಮರೆಯಲ್ಲಿದ್ದವರು ಹೊರಗೆ ಬಂದರು ಯೋಸೇಫನು ಮತ್ತು ನಿಕೋದೇಮನು ಎಂಬ ಹೆಸರುವಾಸಿಯಾದ ಇಬ್ಬರು ರಕ್ಷಕನಲ್ಲಿದ್ದ ತಮ್ಮ ನಂಬಿಕೆಯನ್ನು ಪ್ರಕಟಪಡಿಸಿದರು ನೋಡಿರಿ ನಿಕೋದೇಮನು ಯೋಸೇಫನೊಂದಿಗೆ ಸೇರಿ ಯೇಸುಕ್ರಿಸ್ತನ ದೇಹವನ್ನು ಹೂಣಿಟ್ಟನು ಎಂಬುದಾಗಿ ಯೋಹಾನನು ತನ್ನ ಸುವಾರ್ತೆಯಲ್ಲಿ ತಿಳಿಸುತ್ತಾನೆ ಹೌದು ಪ್ರಿಯರೇ ಅವರು ಯೇಸುಕ್ರಿಸ್ತನನ್ನು ಹೂಣಿಡುವ ಜವಾಬ್ದಾರಿಯನ್ನು ಹೊತ್ತುಕೊಂಡರು ನಮ್ಮ ಅಧ್ಯಯನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ ಇಪ್ಪತ್ತ್ ಅಧ್ಯಾಯ ಐವತ್ತೆರಡನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಅವನು ಪಿಲಾತನ ಬಳಿಗೆ ಹೋಗಿ ಯೇಸುವಿನ ದೇಹವನ್ನು ತನಗೆ ಕೊಡಿಸಬೇಕೆಂದು ಬೇಡಿಕೊಂಡು ಎಂಬುದಾಗಿ ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ಈಗ ಯೋಸೇಫನ ನಂಬಿಕೆಯು ತೆರೆದಿಡಲ್ಪಟ್ಟಿದೆ ನೋಡಿರಿ ಐಶ್ವರ್ಯದ ಹಾಗೂ ಪ್ರಭಾವದ ಮನುಷ್ಯನಾದ ಇವನು ಈಗ ಯೇಸುವಿನ ದೇಹಕ್ಕಾಗಿ ಕೇಳಿಕೊಳ್ಳುತ್ತಾ ಇದ್ದಾನೆ ಮುಂದುವರಿದು ನಾವು ಐವತ್ಮೂರನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರದದೆ ಅದನ್ನು ಇಳಿಸಿ ನಾರು ಮಡಿಯಲ್ಲಿ ಸುತ್ತಿ ಬಂಡೆಯಲ್ಲಿ ತೋಡಿದ್ದ ಸಮಾಧಿಯಲ್ಲಿ ಇಟ್ಟನು ಅದರಲ್ಲಿ ಅದುವರೆಗೆ ಯಾರನ್ನೂ ಮಲಗಿಸಿರಲಿಲ್ಲ ಎಂಬುದಾಗಿ ಕರ್ತನಲ್ಲಿ ಪ್ರಿಯ ದೇವಜನರೇ ಏಸು ಕ್ರಿಸ್ತನ ಸಮಾಧಿಯಲ್ಲಿರುವುದು ಎಂಬುದು ಪ್ರಶ್ನೆಯಾಗಿರುತ್ತದೆ ಯಾಕಂದರೆ ಪ್ರಿಯರೇ ಇಂದು ಅಲ್ಲಿ ಎರಡೂ ಸ್ಥಳಗಳನ್ನು ತೋರಿಸಿ ಅವು ಯೇಸುಕ್ರಿಸ್ತನ ಸಮಾಧಿ ಎಂದು ಹೇಳುವುದುಂಟು ಆದರೆ ಯೇಸುಕ್ರಿಸ್ತನನ್ನು ಕ್ರೈಸ್ತತ್ವವನ್ನು ಹಗೆ ಮಾಡುತ್ತಿದ್ದ ಗುಂಪುಗಳು ಯೇಸುಕ್ರಿಸ್ತನ ಜ್ಞಾಪಕವೇ ಉಳಿಯದಂತೆ ಎಲ್ಲವುಗಳನ್ನು ತೆಗೆದುಹಾಕಿರುವ ಸಾಧ್ಯತೆಗಳೂ ಇವೆ ನೋಡಿರಿ ಕ್ರಿಸ್ತ ಶಕ ಎಪ್ಪತ್ತರಲ್ಲಿ ಟೈಟಸ್ ಚಕ್ರವರ್ತಿಯ ನೇತೃತ್ವದಲ್ಲಿ ವಾಸ್ತವಿಕವಾಗಿ ಯರುಸಲೇಂ ಪಟ್ಟಣವು ಹಾಳು ಮಾಡಲ್ಪಟ್ಟಿತು ಇಂದು ಅಲ್ಲಿಗೆ ಹೋಗುವ ಪ್ರವಾಸಿಗಳಿಗೆ ತೋಟದ ಸಮಾಧಿ ಎಂಬುದಾಗಿ ಕರೆಯಲ್ಪಡುವ ಸ್ಥಳವನ್ನು ಯೇಸುಕ್ರಿಸ್ತನ ಸಮಾಧಿ ಎಂದು ತೋರಿಸುತ್ತಾರೆ ಇದು ಒಂದು ವೇಳೆ ಆತನ ನಿಜವಾದ ಸಮಾಧಿಯಾಗಿರಲಿಕ್ಕಿಲ್ಲ ಆದರೆ ಹೇಗೂ ಅದೇ ಸ್ಥಳದಲ್ಲಿ ಆತನ ಸಮಾಧಿ ಇರುವುದರಲ್ಲಿ ಯಾವ ಸಂದೇಹವಿರುವುದಿಲ್ಲ ಕರ್ತನಲ್ಲಿ ಪ್ರಿಯರೇ ಖಾಲಿಯಾಗಿರುವ ಸಮಾಧಿಯು ಯೇಸುಕ್ರಿಸ್ತನು ಪುನರುತ್ಥಾನನಾಗಿರುವನು ಎಂಬುದಕ್ಕೆ ಗುರುತಾಗಿರುತ್ತದೆ ಆದರೆ ಅದರಲ್ಲಿ ಯಾವ ಮೌಲ್ಯವಿರುವುದಿಲ್ಲ ನೋಡಿರಿ ಸತ್ತವರೊಳಗಿಂದ ಎದ್ದು ಇಂದು ತಂದೆಯ ಬಲಗಡೆಯಲ್ಲಿ ಕೂತಿರುವ ಯೇಸುಕ್ರಿಸ್ತನಲ್ಲಿಯೇ ಮೌಲ್ಯವಿರುತ್ತದೆ ಆತನೇ ಜೀವಿಸುವ ರಕ್ಷಕನಾಗಿದ್ದಾನೆ ಆದ್ದರಿಂದ ಪ್ರಿಯರೇ ನಮ್ಮ ಗಮನವನ್ನು ಖಾಲಿಯಾಗಿರುವ ಸಮಾಧಿಯ ಕಡೆಗೆ ಹರಿಸದೆ ಜೀವಿಸುವ ರಕ್ಷಕನಾದ ಯೇಸುಕ್ರಿಸ್ತನ ಮೇಲೆ ಹರಿಸೋಣ ಬಂದಿರಿ ನಮ್ಮ ಧ್ಯಾನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ ಇಪ್ಪತ್ತ್ ಅಧ್ಯಾಯ ಐವತ್ನಾಲ್ಕರಿಂದ ಐವತ್ತಾರು ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಆ ದಿನವು ಸೌರಣೆಯ ದಿನವಾಗಿತ್ತು ಮತ್ತು ಸಬ್ಬದ್ ದಿನ ಪ್ರಾರಂಭವಾಗುವುದಕ್ಕೆ ಸ್ವಲ್ಪ ಹೊತ್ತು ಮಾತ್ರ ಇತ್ತು ಹೀಗಿರುವಲ್ಲಿ ಗಲೀಲಾಯದಿಂದ ಆತನ ಸಂಗಡ ಬಂದಿದ್ದ ಸ್ತ್ರೀಯರು ಜೊತೆಯಲ್ಲಿ ಹಿಂದೆಯೇ ಹೋಗಿ ಆ ಸಮಾಧಿಯನ್ನು ಆತನ ದೇಹವನ್ನಿಟ್ಟ ರೀತಿಯನ್ನೂ ನೋಡಿ ಹಿಂತಿರುಗಿ ಬಂದು ಪರಿಮಳ ದ್ರವ್ಯಗಳನ್ನು ಸುಗಂಧ ತೈಲವನ್ನು ಸಿದ್ಧ ಮಾಡಿಕೊಂಡರು ಎಂಬುದಾಗಿ ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ನಮ್ಮ ರಕ್ಷಕನಿಗೂ ಆತನ ಶಿಷ್ಯರಿಗೂ ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡಿಕೊಡುತ್ತಿದ್ದ ಪ್ರಾಮಾಣಿಕ ಸ್ತ್ರೀಯರ ಗುಂಪು ಕೊನೆಯವರೆಗೂ ಆತನೊಂದಿಗೆ ಇದ್ದರು ಕರ್ತನಲ್ಲಿ ಪ್ರಿಯರೇ ದಯಮಾಡಿ ಗಮನಿಸಿರಿ ಯೇಸುಕ್ರಿಸ್ತನು ನಿಜವಾಗಿಯೂ ಯಾವ ದಿವಸ ಸತ್ತಿರುವನೆಂದು ಸತ್ಯವೇದವು ಎಲ್ಲಿಯೂ ತಿಳಿಸುವುದಿಲ್ಲ ಆತನು ನಮ್ಮ ಪಾಪಗಳಿಗಾಗಿ ಸತ್ತನು ಎಂಬುದಾಗಿ ಮಾತ್ರ ಸತ್ಯವೇದವೂ ತಿಳಿಸುತ್ತದೆ ಅದರೊಂದಿಗೆ ಸತ್ಯವೇದವು ಮತ್ತೂ ತಿಳಿಸುವುದೇನೆಂದರೆ ಮನುಷ್ಯಕುಮಾರನು ಮೂರು ದಿನ ರಾತ್ರಿ ಹಗಲು ಭೂಗರ್ಭದೊಳಗೆ ಇರುವನು ಎಂಬುದಾಗಿ ಅದನ್ನು ನಾವು ಮತ್ತಾಯನು ಬರೆದಿಸುವಾರ್ತೆ ಹನ್ನೆರಡನೇ ಅಧ್ಯಾಯ ನಲವತ್ತನೇ ವಚನದಲ್ಲಿ ನೋಡುತ್ತೇವೆ ಹಾಗೂ ಯೇಸು ಕ್ರಿಸ್ತನು ತಾನೇ ಈ ದೇವಾಲಯವನ್ನು ಕೆಡವಿರಿ ನಾನು ಮೂರು ದಿನಗಳಲ್ಲಿ ಅದನ್ನು ಎಬ್ಬಿಸುವೆನು ಎಂಬುದಾಗಿ ಹೇಳಿರುವನು ಪ್ರಿಯರಿ ಈ ವಾಕ್ಯಗಳನ್ನು ನಾವು ನೋಡುವಾಗ ಯೇಸು ಕ್ರಿಸ್ತನು ಮೂರು ದಿನ ರಾತ್ರಿ ಹಗಲು ಭೂಗರ್ಭದಲ್ಲಿ ಇರಲೇಬೇಕಾಗಿತ್ತು ಹೀಗಿರುವಾಗ ಪ್ರಿಯರೇ ಆತನು ಬುಧವಾರ ಸತ್ತನೋ ಗುರುವಾರ ಸತ್ತನೋ ಅಥವಾ ಶುಕ್ರವಾರ ಸತ್ತನೋ ಎಂಬ ವಾಗ್ವಾದವು ಬರುತ್ತದಲ್ಲವೇ ಹೇಗೂ ಅದರ ವಿಷಯದಲ್ಲಿ ನಾವು ಸಮಯವನ್ನು ಕಳೆಯುವುದು ಬೇಡ ನೋಡಿರಿ ಯಹೋದ್ಯರ ಪಂಚಾಂಗ ಅಥವಾ ಕ್ಯಾಲೆಂಡರ್ ಪ್ರಕಾರ ಆತನು ಖಂಡಿತವಾಗಿಯೂ ಮೂರು ದಿನ ರಾತ್ರಿ ಹಗಲು ಭೂಗರ್ಭದಲ್ಲಿದ್ದನು ಎಂಬುದು ಸ್ಪಷ್ಟವಾಗಿ ನಮಗೆ ತಿಳಿದು ಬರುತ್ತದೆ ಈಗ ನಮ್ಮ ವಾಕ್ಯ ಭಾಗಕ್ಕೆ ಬರುವಾಗ ಅಲ್ಲಿ ಸಬ್ಬದ್ದಿನ ಪ್ರಾರಂಭವಾಗುವುದಕ್ಕೆ ಸ್ವಲ್ಪ ಹೊತ್ತು ಮಾತ್ರ ಇತ್ತು ಎಂಬುದಾಗಿ ಐವತ್ನಾಲ್ಕನೇ ವಚನದಲ್ಲಿ ನಾವು ನೋಡುವಾಗ ಆ ದಿನವು ಶುಕ್ರವಾರವಾಗಿತ್ತು ಎಂಬುದು ಗೊತ್ತಾಗುತ್ತದೆ ಮತ್ತು ದೇಹವನ್ನಿಟ್ಟ ರೀತಿಯನ್ನು ನೋಡಿ ಎಂಬುದಾಗಿ ಐವತ್ತಾರನೇ ವಚನದಲ್ಲಿ ನೋಡುವಾಗ ಶವ ಸಂಸ್ಕಾರವು ಪೂರ್ಣಗೊಂಡಿರಲಿಲ್ಲ ಎಂಬುದು ಗೊತ್ತಾಗುತ್ತದೆ ಪ್ರಿಯರೇ ನಿಕೋದೇಮನು ಮತ್ತು ಯೋಸೇಫನು ನಂತರ ಬಂದು ಏಸುವಿನ ದೇಹಕ್ಕೆ ನಾರು ಬಟ್ಟೆಯನ್ನು ಸುತ್ತಿ ಇಟ್ಟರು ಯೋಹಾನನು ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ನಲವತ್ತನೇ ವಚನದ ಕೊನೆಯ ಭಾಗದಲ್ಲಿ ನಾರು ಬಟ್ಟೆಯಲ್ಲಿ ಎಂಬುದಾಗಿ ನೋಡುತ್ತೇವೆ ಕರ್ತನಲ್ಲಿ ಪ್ರಿಯರೇ ಸಬ್ಬದ್ದಿನವು ವಿಶ್ರಮಿಸಿಕೊಳ್ಳುವ ದಿನವಾದದ್ದರಿಂದ ಆ ಸ್ತ್ರೀಯರು ಸಮಾಧಿಗೆ ಬರಲಿಲ್ಲ ಅವರು ಪರಿಮಳ ದ್ರವ್ಯಗಳನ್ನು ಸುಗಂಧ ತೈಲವನ್ನು ಸಿದ್ಧ ಮಾಡಿಕೊಂಡರೆಂಬುದಾಗಿ ಲೋಕನು ಬರೆದ ಸುವಾರ್ತೆ ಇಪ್ಪತ್ತ್ ಮೂರನೇ ಅಧ್ಯಾಯ ಐವತ್ತಾರನೇ ವಚನದಲ್ಲಿ ನಾವು ನೋಡುತ್ತೇವೆ ಆದರೆ ಅವರು ಸಿದ್ಧ ಮಾಡಿಕೊಂಡು ಬಂದದ್ದು ಯಾವ ಪ್ರಯೋಜನವಿಲ್ಲದ ಹಾಗಾಯಿತು ಯಾಕಂದರೆ ಅವರು ಆ ಸಮಾಧಿಗೆ ಬರುವುದರೊಳಗಾಗಿ ಯೇಸುಕ್ರಿಸ್ತನ ದೇಹವು ಅಲ್ಲಿರಲಿಲ್ಲ ಪ್ರಿಯರೇ ದಯಮಾಡಿ ಗಮನಿಸಿರಿ ಒಂದಾನೊಂದು ದಿವಸ ಏಸುಕ್ರಿಸ್ತನು ಬೆಥಾನ್ಯದಲ್ಲಿದ್ದಾಗ ಅಲ್ಲಿ ಒಬ್ಬ ಸ್ತ್ರೀಯು ಆತನ ತಲೆಯ ಮೇಲೆ ಬೆಲೆಯುಳ್ಳ ಪರಿಮಳ ತೈಲವನ್ನು ಹೊಯ್ದದ್ದನ್ನು ನಾವು ಜ್ಞಾಪಿಸಿಕೊಳ್ಳುವುದಾದರೆ ಅಲ್ಲಿ ಶಿಷ್ಯರು ಅದನ್ನು ನಷ್ಟವೆಂದು ಹೇಳುವುದರ ಮೂಲಕ ಆ ಕಾರ್ಯವನ್ನು ಟೀಕಿಸಿದ್ದರು ಆದರೆ ಯೇಸು ಕ್ರಿಸ್ತನು ಆ ಕಾರ್ಯವು ತನ್ನ ಉತ್ತರ ಕ್ರಿಯೆಗಾಗಿ ಮಾಡಲ್ಪಟ್ಟಿರುವಂಥದ್ದು ಎಂಬುದಾಗಿ ಹೇಳಿದನು ಪ್ರಿಯರೇ ಆ ಪರಿಮಳ ತೈಲವು ನಷ್ಟವಾಗಿರಲಿಲ್ಲ ಇಲ್ಲಿಗೆ ಪ್ರಿಯರೇ ಲೂಕನು ಬರದ ಸುವಾರ್ತೆಯ ಇಪ್ಪತ್ತ್ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು ಇಲ್ಲಿಯವರೆಗೂ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಿರುವನು ಆತನ ನಾಮಕ್ಕೆ ಮಹಿಮೆ ಉಂಟಾಗಲಿ ಬಂದರೆ ನಮ್ಮ ಧ್ಯಾನವನ್ನು ಮುಂದುವರಿಸಿ ಈಗ ನಾವು ಲೋಕನು ಬರದ ಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ ಕರ್ತನಲ್ಲಿ ಪ್ರಿಯರೇ ಈ ಇಪ್ಪತ್ನಾಲ್ಕನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಏಸು ಕ್ರಿಸ್ತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟದ್ದು ಯೋಸೇಫನ ಸಮಾಧಿಯನ್ನು ಬಿಟ್ಟದ್ದು ಏಸು ಎಮ್ಮಾಹು ಮಾರ್ಗದಲ್ಲಿ ಹೋದದ್ದು ಇಬ್ಬರು ಶಿಷ್ಯರಿಗೆ ತನ್ನನ್ನು ಪ್ರಕಟಪಡಿಸಿಕೊಂಡದ್ದು ಏಸು ಕ್ರಿಸ್ತನು ಒಂದು ಕಡೆ ಕೂಡಿದ್ದ ಶಿಷ್ಯರ ಬಳಿಗೆ ಹೋದದ್ದು ಹನ್ನೊಂದು ಮಂದಿಗೆ ತನ್ನನ್ನು ಪ್ರಕಟಪಡಿಸಿಕೊಂಡದ್ದು ಹೊರಡುವುದಕ್ಕೆ ಆದೇಶವನ್ನು ನೀಡಿದ್ದು ಯೇಸುಕ್ರಿಸ್ತನು ಪವಿತ್ರಾತ್ಮನನ್ನು ಕಳುಹಿಸುವುದಾಗಿ ವಾಗ್ದಾನ ಮಾಡಿದ್ದು ಹಾಗೂ ತನ್ನವರನ್ನು ಆಶೀರ್ವದಿಸುವ ಉದ್ದೇಶದಿಂದ ಪರಲೋಕಕ್ಕೆ ಏರಿ ಹೋದದ್ದು ಎಂಬುವುಗಳೇ ಪ್ರಿಯರೇ ಈಗ ದಯಮಾಡಿ ನಿಮ್ಮ ಸತ್ಯವೇಧದಲ್ಲಿ ಲೂಕನು ಬರೆದ ಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯ ಮೊದಲನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಆ ಸ್ತ್ರೀಯರು ಸಬ್ಬದ್ದಿನದಲ್ಲಿ ಧರ್ಮ ನಿಯಮದ ಪ್ರಕಾರ ವಿಶ್ರಮಿಸಿಕೊಂಡು ವಾರದ ಮೊದಲನೇ ದಿವಸದಲ್ಲಿ ಇನ್ನೂ ಮೊಬ್ಬಿರುವಾಗ ತಾವು ಸಿದ್ಧ ಮಾಡಿದ್ದ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಸಮಾಧಿಗೆ ಬಂದರು ಎಂಬುದಾಗಿ ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ ಕಳೆದ ಅಧ್ಯಾಯದ ಕೊನೆಯಲ್ಲಿ ಆ ಸ್ತ್ರೀಯರು ಸಮಾಧಿಯಿಂದ ಹಿಂತಿರುಗಿ ಬಂದು ಪರಿಮಳ ದ್ರವ್ಯಗಳನ್ನು ಸುಗಂಧ ತೈಲವನ್ನು ಸಿದ್ಧ ಮಾಡಿಕೊಂಡರು ಎಂಬುದಾಗಿ ನೋಡಿದ್ದೇವೆ ಈಗ ಅವರು ಅವುಗಳನ್ನು ತೆಗೆದುಕೊಂಡು ಸಮಾಧಿಗೆ ಬಂದಿದ್ದಾರೆ ನೋಡಿರಿ ಬಿಥಾನ್ಯದಲ್ಲಿ ಆ ಸ್ತ್ರೀಯು ಮಾಡಿದಂಥ ಕಾರ್ಯವು ಜನರ ದೃಷ್ಟಿಯಲ್ಲಿ ನಷ್ಟವಾದದ್ದಾಗಿ ಕಂಡುಬಂದಿತ್ತು ಆದರೆ ಯೇಸುಕ್ರಿಸ್ತನ ದೃಷ್ಟಿಯಲ್ಲಿ ಅದು ಅತಿ ಮಹತ್ವದ್ದಾಗಿತ್ತು ಈಗ ಈ ಸಮಾಧಿಯ ಬಳಿಯಲ್ಲಿ ಈ ಸ್ತ್ರೀಯರು ತಂದಿರುವಂಥ ಪರಿಮಳ ದ್ರವ್ಯಗಳು ಸುಗಂಧ ತೈಲವು ನಿಜವಾಗಿಯೂ ಯಾವ ಪ್ರಯೋಜನವಿಲ್ಲದವುಗಳಾಗಿ ಕಂಡುಬರುತ್ತಿವೆ ಯಾಕಂದರೆ ಅಲ್ಲಿ ಅವರಿಗಾಗಿ ಒಂದು ದೊಡ್ಡ ಆಶ್ಚರ್ಯವು ಕಾದುಕೊಂಡಿದೆ ಮುಂದುವರಿದು ನಾವು ಎರಡನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರದದೆ ಸಮಾಧಿಗೆ ಮುಚ್ಚಿದ್ದ ಕಲ್ಲು ಅಲ್ಲಿಂದ ಉರುಳಿಸಲ್ಪಟ್ಟಿರುವುದನ್ನು ಕಂಡು ಒಳಕ್ಕೆ ಹೋಗಿ ನೋಡುವಲ್ಲಿ ಎಂಬುದಾಗಿ ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ ಇಲ್ಲಿ ಒಂದು ವಿಶೇಷವಾದ ಸಂಗತಿಯನ್ನು ನಾವು ನೋಡುತ್ತೇವೆ ಅದೇನೆಂದರೆ ಆ ಸಮಾಧಿಗೆ ಮುಚ್ಚಿದ್ದ ಕಲ್ಲು ಉರುಳಿಸಲ್ಪಟ್ಟಿರುವುದು ಪ್ರಿಯರೇ ದಯಮಾಡಿ ಗಮನಿಸಿರಿ ಆ ಕಲ್ಲು ಉರುಳಿಸಲ್ಪಟ್ಟಿರುವುದು ಯೇಸು ಕ್ರಿಸ್ತನನ್ನು ಹೊರಗಡೆ ಕಳುಹಿಸುವುದಕ್ಕಾಗಿ ಅಲ್ಲ ಆದರೆ ಆ ಜನರನ್ನು ಒಳಗಡೆಗೆ ಬರಗೊಡಿಸುವುದಕ್ಕಾಗಿಯೇ ಹಲ್ಲೆಲುಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆಯೇ ಮುಂದುವರೆದು ನಾವು ಮೂರನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಸ್ವಾಮಿಯ ದೇಹವು ಕಾಣಲಿಲ್ಲ ಎಂಬುದಾಗಿ ಹೌದು ಪ್ರಿಯರೇ ನಮ್ಮ ಕರ್ತನಾದ ಏಸುಕ್ರಿಸ್ತನು ಅಲ್ಲಿರಲಿಲ್ಲ ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಲೂಕನು ಬರೆದ ಸುವಾರ್ತೆ ಇಪ್ಪತ್ತ್ ಅಧ್ಯಾಯ ನಾಲ್ಕರಿಂದ ಎಂಟು ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಈ ವಿಷಯದಲ್ಲಿ ಅವರಿಗೆ ಗಲಿಬಿಲಿ ಉಂಟಾದಾಗ ಹೊಳೆಯುವ ಉಡುಪನ್ನು ಧರಿಸಿದ್ದ ಇಬ್ಬರು ಪುರುಷರು ಅಕಸ್ಮಾತ್ತಾಗಿ ಅವರ ಬಳಿಯಲ್ಲಿ ನಿಂತುಕೊಂಡರು ಆ ಸ್ತ್ರೀಯರು ಭಯ ಹಿಡಿದವರಾಗಿ ತಮ್ಮ ಮುಖಗಳನ್ನು ನೆಲದ ಕಡೆಗೆ ಬೊಗ್ಗಿಸಿಕೊಂಡಿರುವಾಗ ಆ ಪುರುಷರು ಅವರಿಗೆ ಸತ್ತವರೊಳಗೆ ಬದುಕಿರುವವನನ್ನು ಹುಡುಕುವುದೇನು ಆತನು ಇಲ್ಲಿ ಇಲ್ಲ ಎದ್ದಿದ್ದಾನೆ ಆತನು ಇನ್ನೂ ಗಲೀಲಾಯದಲ್ಲಿದ್ದಾಗ ಮನುಷ್ಯಕುಮಾರನು ಪಾಪಿಗಳಾದ ಮನುಷ್ಯರ ಕೈಗೆ ಒಪ್ಪಿಸಲ್ಪಟ್ಟು ಶಿಲುಬೆಗೆ ಹಾಕಲ್ಪಟ್ಟು ಮೂರನೇ ದಿನದಲ್ಲಿ ಎದ್ದು ಬರುವುದು ಅಗತ್ಯವೆಂದು ನಿಮಗೆ ಹೇಳಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ ಎಂದು ಹೇಳಿದರು ಸ್ತ್ರೀಯರು ಆತನ ಮಾತುಗಳನ್ನು ನೆನಪಿಗೆ ತಂದುಕೊಂಡು ಎಂಬುದಾಗಿ ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಸತ್ತವರಲ್ಲಿ ಬದುಕಿರುವವನನ್ನು ಹುಡುಕುವುದೇನು ಎಂಬ ಪ್ರಶ್ನೆಯು ಒಂದು ಒಳ್ಳೆಯ ಪ್ರಶ್ನೆಯಾಗಿರುತ್ತದೆ ಸ್ತ್ರೀಯರು ಮತ್ತು ಯೋಹಾನರು ಯಾಕೆ ಆ ಸಮಾಧಿಗೆ ಓಡುತ್ತಾ ಬಂದರು ಅವರು ಸತ್ತವರಲ್ಲಿ ಸತ್ತವನನ್ನು ಹುಡುಕುತ್ತಾ ಇದ್ದರು ಅವರು ಬದುಕಿರುವವನನ್ನು ಹುಡುಕುತ್ತಿರಲಿಲ್ಲ ಯೇಸುಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬರುತ್ತಾನೆಂದು ಅವರು ನಂಬಿರಲಿಲ್ಲ ನೋಡಿರಿ ಯೇಸುಕ್ರಿಸ್ತನ ಪುನರುತ್ಥಾನದ ಸಮಯದಲ್ಲಿ ಆ ಸಮಾಧಿಯ ಬಳಿಯಲ್ಲಿ ನಡೆದ ಸಂಗತಿಗಳು ನಾಲ್ಕು ಸುವಾರ್ತೆಗಳಲ್ಲಿ ಬೇರೆ ಬೇರೆಯಾಗಿ ಬರೆಯಲ್ಪಟ್ಟಿರುವುದರಿಂದ ಆ ನಾಲ್ಕು ವಿವರಣೆಗಳ ನಡುವೆ ಘರ್ಷಣೆಯಿರುತ್ತದೆ ಎಂಬುದಾಗಿ ಕೆಲವರು ಅಭಿಪ್ರಾಯವನ್ನು ಪಡುತ್ತಾರೆ ಆದರೆ ಪ್ರಿಯರೇ ಖಂಡಿತವಾಗಿಯೂ ಅದು ಹಾಗಿರುವುದಿಲ್ಲ ಪ್ರತಿಯೊಬ್ಬ ಗ್ರಂಥಕರ್ತನೋ ಪುನರುತ್ಥಾನದ ಬೇರೆ ಬೇರೆ ನೋಟದ ವಿವರಣೆಯನ್ನು ನೀಡುತ್ತಾನೆ ನೋಡಿರಿ ಆ ಸ್ತ್ರೀಯರು ಸಮಾಧಿಗೆ ಬಂದಿರುವುದರ ಕುರಿತು ಲೂಕನು ಹೇಳುತ್ತಾ ಅಲ್ಲಿಯೇ ನೆಲೆಸುತ್ತಾನೆ ದೇವದೂತರು ಜ್ಞಾಪಿಸಿದ ನಂತರ ಆ ಸ್ತ್ರೀಯರು ಯೇಸುಕ್ರಿಸ್ತನ ಮಾತುಗಳನ್ನು ಸ್ಮರಿಸಿಕೊಂಡರು ಕೆಲವು ಸಾರಿ ನಾವು ಸಹ ಯಾವುದೋ ಒಂದು ವಿಷಯವನ್ನು ಕೇಳುತ್ತೇವೆ ಮತ್ತು ಅದು ಹೆಚ್ಚು ಕಡಿಮೆ ಸತ್ಯವಾದದ್ದೇ ಎಂಬುದನ್ನು ತಿಳಿದುಕೊಂಡಿರುತ್ತೇವೆ ಆದರೆ ಅದನ್ನು ನಾವು ನಂಬದೇ ಹೋಗುತ್ತೇವೆ ಇದೇ ರೀತಿಯಲ್ಲಿ ಪ್ರಿಯರೇ ಇಂದು ನಾವು ದೇವರ ವಾಕ್ಯವನ್ನು ಪರಿಗಣಿಸುತ್ತಾ ಇದ್ದೇವೆ ಎಲ್ಲಾ ಸುವಾರ್ತೆಗಳ ಬರಹಗಾರರು ಅಧಿಕವಾಗಿ ಸ್ಪಷ್ಟಪಡಿಸುವುದೇನೆಂದರೆ ಯೇಸುಕ್ರಿಸ್ತನು ತನ್ನ ಶಿಷ್ಯರಿಗೆ ತಾನು ಯರೂಸಲೇಮಿಗೆ ಹೋಗಿ ಅಲ್ಲಿ ಸತ್ತು ಮೂರನೆಯ ದಿನದಲ್ಲಿ ಎದ್ದು ಬರಲಿರುವನು ಎಂಬುದಾಗಿ ಹೇಳಿದ್ದನು ಎಂಬುದಾಗಿ ಆತನು ತಮಗೆ ಹೇಳಿದ್ದನ್ನು ಅವರು ಕೇಳಿದ್ದರು ಆದರೆ ಹೇಗೋ ಅದನ್ನು ಅಷ್ಟಾಗಿ ನಂಬಲಿಲ್ಲ ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ಲೂಕನು ಸುವಾರ್ತೆ ಇಪ್ಪತ್ತ್ನಾಲ್ಕನೇ ಅಧ್ಯಾಯ ಒಂಬತ್ತು ಹಾಗೂ ಹತ್ತನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಸಮಾಧಿಯ ಬಳಿಯಿಂದ ಹಿಂತಿರುಗಿ ಹೋಗಿ ಆ ಸಂಗತಿಗಳನ್ನೆಲ್ಲ ಹನ್ನೊಂದು ಮಂದಿ ಶಿಷ್ಯರಿಗೂ ಉಳಿದವರೆಲ್ಲರಿಗೂ ತಿಳಿಸಿದರು ಆ ಸ್ತ್ರೀಯರು ಯಾರೆಂದರೆ ಮಗ್ದಲದ ಮರಿಯಳು ಯೋಹಾನಳು ಯಾಕೋಬನ ತಾಯಿಯಾದ ಮರಿಯಳು ಇವರೇ ಇವರ ಜೊತೆಯಲ್ಲಿದ್ದ ಬೇರೆ ಸ್ತ್ರೀಯರೂ ಸಹ ಅಪೋಸ್ತಲರಿಗೆ ಆ ಸಂಗತಿಗಳನ್ನು ಹೇಳಿದರು ಅವರು ನಂಬಲಿಲ್ಲ ಎಂಬುದಾಗಿ ಕರ್ತನಲ್ಲಿ ಪ್ರಿಯ ದೇವಜನರೇ ಸ್ತ್ರೀಯರು ಹೇಳಿದ ಸಂಗತಿಯು ಆ ಅಪೋಸ್ತಲರ ಮೇಲೆ ಮಹಾಪ್ರಭಾವವನ್ನು ಬೀರಬಹುದು ಎಂದು ನಾವು ಆಲೋಚಿಸಬಹುದು ಆದರೆ ಅವರ ಪ್ರತಿಕ್ರಿಯೆ ಹೇಗಿದೆ ಎಂಬುದನ್ನು ನಾವು ಇಲ್ಲಿ ಗಮನಿಸಲಿದ್ದೇವೆ ಮುಂದುವರಿದು ನಾವು ಲೂಕನು ಸುವಾರ್ತೆ ಇಪ್ಪತ್ತ್ನಾಲ್ಕನೇ ಅಧ್ಯಾಯ ಹನ್ನೊಂದನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಆ ಮಾತುಗಳು ಅವರಿಗೆ ಬರೀ ಹರಟೆಯಾಗಿ ತೋರಿದವು ಎಂಬುದಾಗಿ ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ ಈ ಸ್ತ್ರೀಯರು ವಿಶ್ವಾಸಾರ್ಹ ಸಾಕ್ಷಿಗಳು ಅವರ ಸಾಕ್ಷಿಯು ನಂಬತಕ್ಕದ್ದು ಎಂಬುದಾಗಿ ಶಿಷ್ಯರು ಪರಿಗಣಿಸಿರುವರು ಎಂಬುದಾಗಿ ನಾವು ಆಲೋಚಿಸಬಹುದು ಪ್ರಿಯರೇ ದಯಮಾಡಿ ಗಮನಿಸಿರಿ ಪುನರುತ್ಥಾನದ ಮೊದಲ ಸಂದೇಹಿಗಳು ಅಪೋಸ್ತಲರಾಗಿರುವರು ಹೀಗಿರುವಾಗಲೂ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಅವರಿಗೆ ಮತ್ತೆ ಮತ್ತೆ ಆತನ ಮರಣ ಪುನರುತ್ಥಾನದ ಕುರಿತಾಗಿ ಹೇಳುತ್ತಾ ಬಂದಿದ್ದನು ಬನ್ನಿರಿ ಪ್ರಿಯರೇ ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಲೂಕನು ಬರದ ಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರದದೆ ಆದರೆ ಪೇತ್ರನು ಎದ್ದು ಸಮಾಧಿಗೆ ಓಡಿ ಹೋಗಿ ಬೊಗ್ಗಿ ನೋಡಿ ನಾರು ಬಟ್ಟೆಗಳನ್ನು ಮಾತ್ರ ಕಂಡು ನಡೆದ ಸಂಗತಿಗಳಿಗೆ ತನ್ನಲ್ಲಿ ಆಶ್ಚರ್ಯಪಡುತ್ತಾ ಹೊರಟು ಹೋದನು ಎಂಬುದಾಗಿ ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ ಅಲ್ಲಿ ನಡೆದಿರುವುದೇನು ಎಂಬುದರ ವಿಷಯದಲ್ಲಿ ಒಂದು ನಿರ್ಧಾರಕ್ಕೆ ಬರುವ ಮೊದಲು ಅವನು ತನ್ನ ಮನಸ್ಸಿನಲ್ಲಿ ಎಲ್ಲಾ ನಿದರ್ಶನಗಳನ್ನು ತಿರುಗಿಸಿ ಹಾಕಬೇಕಾಗಿತ್ತು ನೋಡಿರಿ ಮಾನಸಿಕವಾಗಿ ಪೇತ್ರನು ಯೋಹಾನನ ಹಾಗೆ ಅಷ್ಟೊಂದು ಚುರುಕಾಗಿರಲಿಲ್ಲ ಯೋಹಾನನು ತಾನು ಆ ಸಮಾಧಿಯೊಳಕ್ಕೆ ಹೋಗಿ ಅದನ್ನು ನೋಡಿ ನಂಬಿದನು ಎಂಬುದಾಗಿ ತನ್ನ ಸುವಾರ್ತೆಯಲ್ಲಿ ತಿಳಿಸುತ್ತಾನೆ ಹೌದು ಯೇಸುಕ್ರಿಸ್ತನ ಪುನರುತ್ಥಾನದ ಬಗ್ಗೆ ಅವನು ತಕ್ಷಣ ಮನಗಾಣಿಸಲ್ಪಟ್ಟನು ಆದರೆ ಸೀಮೋನ್ ಪೇತ್ರನು ಅದರ ಕುರಿತು ಸ್ವಲ್ಪ ಸಮಯ ಯೋಚಿಸಬೇಕಾಯಿತು ಇಲ್ಲಿಗೆ ಪ್ರಿಯರೇ ಇಂದಿನ ವಾಕ್ಯ ಧ್ಯಾನವು ಮುಕ್ತಾಯವಾಯಿತು ಇಂದಿನ ಧ್ಯಾನದ ಮೂಲಕ ನೀವೆಲ್ಲರೂ ಆತ್ಮಿಕ ರೀತಿಯಲ್ಲಿ ಆಶೀರ್ವದಿಸಲ್ಪಟ್ಟಿದ್ದೀರೆಂದು ನಾನು ನಂಬುತ್ತೇನೆ ತಂದೆಯಾದ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ ಕರ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ ಯೇಸುಕ್ರಿಸ್ತನ ಪುನರುತ್ಥಾನದ ಮೂಲಕ ನಾವು ತಿರುಗಿ ಜೀವಿಸುವ ಅವಕಾಶವನ್ನು ದೇವರು ನಮಗೆ ಅನುಗ್ರಹಿಸಿಕೊಟ್ಟನು ಆತನು ಎದ್ದು ಬಂದಿರುವುದರಿಂದ ನಾವೂ ಕೂಡ ಪಾಪದ ಪಾಲಿಗೆ ಸತ್ತವರಾಗಿ ದೇವರಿಗಾಗಿ ಜೀವಿಸುವವರೂ ಆಗಬೇಕು ಇದುವೇ ಪುನರುತ್ಥಾನದ ಸಾಕ್ಷಿಯ ಜೀವಿತವಾಗಿರುತ್ತದೆ ಹೀಗೆ ಜೀವಿಸಲು ದೇವರ ಸಹಾಯವನ್ನು ಬೇಡಿಕೊಳ್ಳೋಣ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ಪ್ರಿಯ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ ನೀನು ಕೊಟ್ಟಂಥ ಅಮೂಲ್ಯವಾದ ಅವಕಾಶಗಳಿಗಾಗಿ ನಿನಗೆ ಸ್ತೋತ್ರ ಯಸುವೆ ನೀನು ಎದ್ದು ಬಂದದ್ದರಿಂದ ಈಗಲೂ ನಾವು ಜೀವಿಸುವಂಥ ಅವಕಾಶವನ್ನು ಹೊಂದಿಕೊಂಡಿದ್ದೇವೆ ಈಗಲೂ ನಮಗೋಸ್ಕರ ನೀನು ಬೇಡುತ್ತಾ ಇದ್ದಿ ಎಂಬುದನ್ನು ತಿಳಿದವರಾಗಿದ್ದುಕೊಂಡು ನಮ್ಮ ಜೀವಿತದಲ್ಲಿ ಪುನರುತ್ಥಾನದ ಸಾಕ್ಷ್ಯ ಜೀವಿತವನ್ನು ಜೀವಿಸದಕ್ಕೆ ಸಹಾಯ ಮಾಡು ನಾವು ಪಾಪದ ಪಾಲಿಗೆ ಸತ್ತವರಾಗಿ ನಿನಗೋಸ್ಕರ ಜೀವಿಸೋದಕ್ಕೆ ಕೃಪೆ ಕೊಟ್ಟು ನಡೆಸು ಯಾರ್ಯಾರು ಇನ್ನೂ ಪಾಪದಲ್ಲಿದ್ದಾರೋ ಆ ಜೀವಿತದಲ್ಲೇ ಮುನ್ನಡೆಯುತ್ತಿದ್ದಾರೋ ಅವರನ್ನು ಕರುಣಿಸಿ ಆ ಪಾಪದ ಜೀವಿತದಿಂದ ಬಿಡಿಸಿ ರಕ್ಷಣೆಗೆ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ ಆಮೇನ್ ಪ್ರಿಯವೇ ಸತ್ಯವೇದ ಅಧ್ಯಯನವು ನಮ್ಮ ನಂಬಿಕೆಯನ್ನು ಬಲಪಡಿಸಿದ್ದರಿಂದ ಬಲಹೀನರು ಅಪನಂಬಿಗಸ್ಥರು ಆದವರನ್ನು ನಂಬಿಕೆಗೆ ನಡೆಸುವ ಸೇವೆಯಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳಿರಿ ತಪ್ಪದೇ ಕರೆ ಮಾಡಿರಿ